ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಇರಲಿ. ನನಗೆ ಒಂದು ಡೈಲಾಗ್ ನೆನಪಾಗ್ತಾ ಇದೆ, ಸಂಭಾಷಣೆ. ಭಾಳ ವರ್ಷಗಳ ಕಾಲ ನನಗೆ ಸಿನಿಮಾ ಹುಚ್ಚು ಇತ್ತು. ಸೊ ನನಗೆ ಆ ಬಾಂಡ್ ಸಿನಿಮಾಗಳು ಅಂದರೆ ಬಹಳ ಇಷ್ಟ. ಸೊ ಅಂಥ ಸಂದರ್ಭಗಳಲ್ಲಿ ಇಂಗ್ಲೀಷ್ ಅಷ್ಟು ಗೊತ್ತಾಗದಿದ್ರೂ ಕೂಡ ಬಾಂಡ್ ಸಿನಿಮಾಗಳನ್ನು ನಾನು ನೋಡ್ತಾ ಇದ್ದೆ. ಒಂದು ದೃಷ್ಟಿಯಲ್ಲಿ ಇಂಗ್ಲೀಷ್ ಸಿನಿಮಾಗಳಿಗೆ ಏನಿವೆ ಅವೇ ನನಗೆ ಅಲ್ಪ ಸ್ವಲ್ಪ ಇಂಗ್ಲೀಷನ್ನು ಕಲಿಸಿದ್ದು ಅಂತ ನನಗೆ ಅನಿಸುತ್ತೆ. ಬಾಂಡ್, ಐ ಆಮ್ ಜೇಮ್ಸ್ ಬಾಂಡ್, ಈ ಡೈಲಾಗ್ ಅದು ನನಗೆ ಭಾಳ ಇಷ್ಟ. ಬಾಂಡ್, ಐ ಆಮ್ ಜೇಮ್ಸ್ ಬಾಂಡ್. ಸೊ ಈ ಡೈಲಾಗ್ ಯಾಕೋ ಇವತ್ತು ನೆನಪಾಗ್ತಾ ಇದೆ. ಭಾರತದ ರಾಜಕಾರಣದಲ್ಲಿ ಬಾಂಡ್ ಯಾರು, ಏನದು ಬಾಂಡ್? ಆದರೆ ಈ ಬಾಂಡ್ ಜೇಮ್ಸ್ ಬಾಂಡ್ ಅಲ್ಲ. ಈ ಬಾಂಡ್ ಏನಿದೆ ಇದು ಸಂಪೂರ್ಣವಾಗಿ ಭಿನ್ನವಾದ ಬಾಂಡ್. ಇವತ್ತು ಆ ಬಾಂಡ್ ಬಗ್ಗೆ ಚರ್ಚೆ ನಡೀತಾ ಇದೆ. ಸೊ ಏನಿವೆ, ಇದು ನೆನಪಾಗ್ತಾ ಇದೆ, ನಿಮಗೂ ನೆನಪಾಗ್ಬೋದು ಅಂತ ಅಂದ್ಕೊಂಡಿದೆ. ನಾನು ಇವತ್ತು ಮಾತನಾಡ್ತಾ ಇರುವುದು ಪ್ರಧಾನಿ ನರೇಂದ್ರ ಮೋದಿಯವರು ಮುಂಬರುವ ಲೋಕಸಭಾ ಚುನಾವಣೆಯ ಪ್ರಚಾರವನ್ನು ಕರ್ನಾಟಕದಲ್ಲಿ ಪ್ರಾರಂಭಿಸ್ತಿದ್ದಾರೆ. ಈ ಸಂಜೆ ಕಲಬುರಗಿಯಲ್ಲಿ ಅವರ ಭಾಷಣ ಇದೆ. ಅದನ್ನು ಬೇರೆ ಬೇರೆ ರೀತಿ ಮಾಧ್ಯಮಗಳು ವಿಶ್ಲೇಷಿಸ್ತಾ ಇವೆ. ಸೊ ದಕ್ಷಿಣ ದಂಡಯಾತ್ರೆ ಅಂತ ಕೆಲವು ವಾಹಿನಿಗಳು ಕರೀತಾ ಇದೆ. ಸೊ ಇದು ದಂಡವೋ ಯಾತ್ರೆಯೋ ಅದರ ತೀರ್ಮಾನ ಮಾಡಬೇಕಾದವರು ಜನ. ಇದು ದಂಡಯಾತ್ರೆಯೇನೋ ಅಥವಾ ದಂಡವಾಗುವ ಯಾತ್ರೆಯೇನೋ ಅಥವಾ 10 ವರ್ಷಗಳ ಕಾಲ ಅಧಿಕಾರ ನಡೆಸಿದ ಪ್ರಧಾನಿಗೆ ಹಾಗೂ BJPಯವರಿಗೆ ರಾಜ್ಯದ ಜನ ದಂಡ ವಿಧಿಸುವ ಕಾಲ ಬಂದಿದೆಯಾ? ಈ ತೀರ್ಮಾನವನ್ನು ಜನ ತೆಗೆದುಕೊಳ್ತಾರೆ. ಆದರೆ ಈಗಾಗಲೇ ಕರ್ನಾಟಕದಲ್ಲಿ, ದೇಶದಲ್ಲಿ ಮೋದಿಯವರ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅನ್ನುವ ವಾತಾವರಣವನ್ನು ಸೃಷ್ಟಿಸಲಾಗ್ತಾ ಇದೆ. 400ಕ್ಕೂ ಹೆಚ್ಚು ಸ್ಥಾನವನ್ನು BJP ಗೆಲ್ಲುತ್ತೆ ಅಂತ ಬೇರೆ ಬೇರೆ ಪ್ರಾಯೋಜಿತ ಸಮೀಕ್ಷೆಗಳ ಮೂಲಕ ಹೇಳಿಸಲಾಗ್ತಾ ಇದೆ. ಆದರೆ ಕನ್ನಡ ನಾಡಿನ ಜನರಿಗೆ ನಮಗೆ ಕೆಲವು ಪ್ರಶ್ನೆಗಳಿವೆ. ನಾವು ಈ ಪ್ರಶ್ನೆಗಳನ್ನು ಪ್ರಧಾನಿ ನರೇಂದ್ರ ಮೋದಿಯವ್ರನ್ನ ಕೇಳಲೇಬೇಕು. ಅವರು ಕರ್ನಾಟಕಕ್ಕೆ ಬರುವ ಈ ಸಂದರ್ಭದಲ್ಲಿ ಕಳೆದ 10 ವರ್ಷಗಳಲ್ಲಿ ಕರ್ನಾಟಕದ ಜನರಿಗೆ ಅವರು ಮಾಡಿದ್ದೇನು? ಈ ಪ್ರಶ್ನೆಗೆ ಉತ್ತರ ಕೊಡುವುದು ಸುಲಭ ಅಲ್ಲ. ಆದರೆ ದುರ್ದೈವ ಅಂದರೆ ಈ ಪ್ರಶ್ನೆಯನ್ನು ಕೇಳುವುದಕ್ಕೆ ಯಾರೂ ಸಿದ್ಧರಿಲ್ಲ. ರಾಮ ಮಂದಿರದ ಬಗ್ಗೆ ಮಾತನಾಡಬಲ್ಲರು, ಸೈನ್ಯದ ಬಗ್ಗೆ ಮಾತನಾಡಬಲ್ಲರು, ಹಿಂದುತ್ವದ ಬಗ್ಗೆ ಮಾತನಾಡಬಲ್ಲರು. ಆ ಮೂಲಕ ಜನರ ಮೂಲಭೂತ ಸಮಸ್ಯೆಯಾದ ಅನ್ನ ವಸತಿಯ ಬಗ್ಗೆ ಇಲ್ಲಿ ಯಾರೂ ಮಾತನಾಡಲ್ಲ, ಬಡತನ ನಿವಾರಣೆಯ ಬಗ್ಗೆ ಮಾತನಾಡಲ್ಲ. ಈ ಪ್ರಶ್ನೆಗಳನ್ನು ಪ್ರಧಾನಿ ನರೇಂದ್ರ ಮೋದಿಯವರ ಎದುರು ಕೇಳಬೇಕಾದ್ದು ಎಲ್ಲರ ಕರ್ತವ್ಯ. ಆದರೆ ಇಲ್ಲಿ ಒಂದು ರೀತಿ ಏಕಮುಖವಾದ ಸಂವಹನ ನಡೆಯುತ್ತೆ. ಪ್ರಧಾನಿಯವರನ್ನು ಪ್ರಶ್ನಿಸುವಂತಹ ಅವಕಾಶವೇ ಈ ದೇಶದಲ್ಲಿ ಇಲ್ಲ. ಅದು ಕಳೆದ 10 ವರ್ಷದಲ್ಲಿ ನೋಡ್ತಾ ಬಂದಿದ್ದೀವಿ. ಒಂದು, ಮಾಧ್ಯಮಗಳು ಜನರ ಪರವಾಗಿ ಈ ಪ್ರಶ್ನೆಗಳನ್ನು ಪ್ರಧಾನಿಯವರಿಗೆ, ಪ್ರತಿಪಕ್ಷದವರಿಗೆ, ಎಲ್ಲ ರಾಜಕಾರಣಿಗಳಿಗೆ ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳಬೇಕು. ಆದರೆ ನರೇಂದ್ರ ಮೋದಿಯವರು ಏನಿದ್ದಾರೆ, ಅವರು ಎಂದೂ ಪ್ರಶ್ನೆಗಳನ್ನು ಎದುರಿಸಲಾರರು. ಪ್ರಶ್ನೆಯನ್ನು ಕೇಳುವ ಅವಕಾಶವನ್ನೇ ಅವರು ಸೃಷ್ಟಿಸಲ್ಲ, ಆ ಅವಕಾಶವನ್ನು ಕಸಿದುಕೊಳ್ತಾರೆ. ಯೋಚನೆ ಮಾಡಿ, ಪತ್ರಕರ್ತರು ಅಂದರೆ ಅವರು ಕೇವಲ ಪತ್ರಕರ್ತರಲ್ಲ, ಅವರು ಸಮಾಜದ ಪ್ರಶ್ನೆಗಳನ್ನು, ಸಮಾಜದ ಸಮಸ್ಯೆಗಳನ್ನು ಅಧಿಕಾರಸ್ಥರ ಮುಂದೆ ತರಬೇಕಾದವರು. ಆದರೆ ಇಲ್ಲಿ ಅವಕಾಶವೇ ಇಲ್ಲ. ಜನತಂತ್ರದ ಕಗ್ಗೊಲೆಯ ಮೊದಲ ಉದಾಹರಣೆ ಇದು. ಪ್ರಶ್ನೆ ಕೇಳದಿರುವ ವಾತಾವರಣವನ್ನು ಸೃಷ್ಟಿಸೋದು.
ಆದರೂ ನಾವು ಪ್ರಶ್ನೆ ಕೇಳಲೇಬೇಕು. ನಾವು ಪ್ರಶ್ನೆಗಳನ್ನು ಕೇಳದಿದ್ದರೆ ಜನತಂತ್ರ ಉಳಿಯೋದಿಲ್ಲ. 2014 ಪ್ರಧಾನಿ ನರೇಂದ್ರ ಮೋದಿಯವರು ಅಭಿವೃದ್ಧಿಯ ಹೆಸರನ್ನು ಹೇಳ್ತಾ ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದರು. ಹೊಸ ಕನಸುಗಳನ್ನು ಅವರು ಮಾರಾಟ ಮಾಡಿದರು. ಏನಾಯಿತು ಆ ಕನಸುಗಳಿಗೆ? ಕಪ್ಪು ಹಣವನ್ನು ತರುವ ಮಾತನ್ನಾಡಿದರು. ವಿದೇಶಗಳಲ್ಲಿರುವ ಕಪ್ಪು ಹಣ ಏನಿದೆ ಅದನ್ನು ವಾಪಸ್ ತಂದರೆ ಪ್ರತಿಯೊಬ್ಬ ಭಾರತೀಯರ ಖಾತೆಗೆ 15 ಲಕ್ಷ ರೂಪಾಯಿ ಬರುತ್ತೆ ಅಂದರು. ಆ ಮಾತು ಏನಾಯಿತು ಮೋದಿಜಿ? ನೀವು ಉತ್ತರಿಸಬೇಕಲ್ವಾ. ಸ್ಮಾರ್ಟ್ ಸಿಟಿ ಅನ್ನುವ ಕನಸನ್ನು ತುಂಬಿದ್ರಿ. ಈ ದೇಶದಲ್ಲಿ ಬಹುತೇಕ ಈ ಎಲ್ಲ ನಗರಗಳು ಮೊದಲಿದ್ದ ಹಾಗೆ ಇವೆ, ಆದರೆ ಸ್ಮಾರ್ಟ್ ಆಗಲೇ ಇಲ್ಲ. ಸೋ ಸ್ಟಾರ್ಟಪ್ ಇಂಡಿಯಾ ಅಂದರೆ ಏನು? ಸ್ಟಾರ್ಟಪ್ ಆಯಿತು ಆಗಿಲ್ಲ ಅಂಕಿಅಂಶಗಳನ್ನು ತಾವು ಕೊಡಬಲ್ಲರ? ಆದರೆ ಈ ಸಂದರ್ಭದಲ್ಲಿ ತಮ್ಮ ರಾಜಕಾರಣದಲ್ಲಿ ಜನತಂತ್ರವನ್ನು ಕಗ್ಗೊಲೆ ಮಾಡುವ ಇನ್ನೊಂದು ಮಾದರಿಯನ್ನು ತಾವು ಸೃಷ್ಟಿ ಮಾಡಿದ್ವಿ. ಅದು ಪ್ರತಿಪಕ್ಷಗಳ ಮೇಲೆ ತಾವು ED ITN ಇನ್ನೊಂದನ್ನು ದಾಳಿ ಮಾಡಿಸುವಂಥದ್ದು. ಅದನ್ನು ಸತತವಾಗಿ ಮಾಡ್ತಾ ಮಾಡ್ತಾ ಅವರೆಲ್ಲರೂ ಕಳ್ಳರು, ನಾವು ಮಾತ್ರ ಪ್ರಾಮಾಣಿಕರು ಅನ್ನುವ ವಾತಾವರಣವನ್ನು ಸೃಷ್ಟಿ ಮಾಡಿದ್ವಿ. ಕಳ್ಳರು, ಸುಳ್ಳರು, ಅಯೋಗ್ಯರು, ಬೇರೆ ಬೇರೆ ಪಕ್ಷದಲ್ಲಿರುವವರನ್ನೆಲ್ಲ ತೆಗೆದುಕೊಂಡು BJPಯ ಒಳಗಡೆ ಕಳ್ಳರ ಸಾಮ್ರಾಜ್ಯವನ್ನೇ ಸೃಷ್ಟಿಸಿಬಿಟ್ರು. ಆದರೆ ಮೇಲೆ ಮಾತ್ರ ಇಂತಹ ಭ್ರಷ್ಟರ ವಿರೋಧಿ ನಾವು ಅಂತಂದ್ರಿ. ಪರಿವಾರವಾದದ ಬಗ್ಗೆ ಮಾತನಾಡಿದ್ರಿ, ಆದರೆ ಪರಿವಾರವಾದವನ್ನು ತಾವು ಪೋಷಿಸ್ತಾ ಬೆಳೆಸ್ತಾ ಬಂದ್ರಿ. ಈಗ ನಾನು ನನ್ನ ಮಾತಿನ ಪ್ರಾರಂಭದಲ್ಲಿ ಬಾಂಡ್ ಬಗ್ಗೆ ಅಂದೆ, ಈಗ ಎಲೆಕ್ಟ್ರಲ್ ಬಾಂಡ್ ವಿಚಾರವನ್ನು ತೆಗೆದುಕೊಳ್ಳಿ. ಎಲೆಕ್ಷನ್ ಬಾಂಡ್ ಅಥವಾ ದೇಣಿಗೆ ಏನಿದೆ, ಎಲೆಕ್ಟ್ರಲ್ ಬಾಂಡ್ ಏನಿದೆ, ಅದರ ಮಾಹಿತಿಯನ್ನು ಹತ್ತಿಕ್ಕುವ, ಮಾಹಿತಿಯನ್ನು ಸಾರ್ವಜನಿಕರಿಗೆ ತಲುಪಿಸದಿರುವ ಒಂದು ಯತ್ನವನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮಾಡ್ತು. ಯಾರಿದಕ್ಕೆ ಜವಾಬ್ದಾರಿ? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸರ್ಕಾರದ ಬ್ಯಾಂಕ್. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಚೇರ್ಮನ್ ಯಾಕೆ ಇಂತಹ ತೀರ್ಮಾನವನ್ನು ತೆಗೆದುಕೊಂಡರು? ಅವರು ಯಾಕೆ ಮಾಹಿತಿಯನ್ನು ಕೊಡುವುದಕ್ಕೆ ನಿರಾಕರಿಸಿದರು? ಇಡೀ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ತಲೆ ಕೆಳಗು ಮಾಡುವ, ಅದನ್ನು ಪಾಲಿಸದಿರುವ ತೀರ್ಮಾನವನ್ನು ತೆಗೆದುಕೊಳ್ಳುವುದರ ಹಿಂದೆ ಯಾರಿದ್ದಾರೆ ಮೋದಿಜಿ? ತಾವು ದಯವಿಟ್ಟು ಹೇಳಬೇಕಲ್ವಾ? ಅದರಂತೆ ಈ ಬಾಂಡ್ ವಿವರಗಳು ಹೊರಬರುತ್ತಿರುವ ಹಾಗೆ ಹಲವಾರು ಅಂಶಗಳು ಹೊರಬರ್ತಿವೆ. ಮಾರ್ಟಿನ್ ಅನ್ನುವ ಒಬ್ಬ ಲಾಟ್ರಿ ವ್ಯಕ್ತಿ, ಆತ 1,000,000,000 ರೂಪಾಯಿ ಬಾಂಡನ್ನು ಯಾಕೆ ಅವನು ಕೊಟ್ಟ? ಆ ದೇಣಿಗೆಯಲ್ಲಿ ಬಹುಪಾಲು ಯಾಕೆ BJPಗೆ ತಲುಪಿಸ್ತು ಮೋದಿಜಿ? ಅದರ ಜೊತೆಗೆ ಅತಿ ಹೆಚ್ಚು ಬಾಂಡ್ ಖರೀದಿಸಿರುವ 5 ಏನಿದ್ದಾರೆ, ಆ 5ರಲ್ಲಿ 3 ಮೇಲೆ ED IT ದಾಳಿಯಾಗಿತ್ತು. ಅವರ ದಾಳಿ ನಡೆದ 2-3 ದಿನಗಳಲ್ಲಿ ಅವರು ಇಲೆಕ್ಷನ್ ಬಾಂಡನ್ನು ಖರೀದಿಸ್ತಾರೆ. ಈ ಕಾರ್ಯಾಚರಣೆಯನ್ನು ನೋಡಿ, ಅವರು ಇಲೆಕ್ಷನ್ ಬಾಂಡನ್ನು ಖರೀದಿಸಿ ಆ ಹಣ BJPಯ ಅಕೌಂಟಿಗೆ ಹೋದ ಮೇಲೆ, ಅದನ್ನು ನಗದು ಮಾಡಿದ ಮೇಲೆ ಮಾರ್ಟಿನ್ನಂಥವರ ವ್ಯಕ್ತಿಗಳಿದ್ದಾರೆ, ಅವರ ವ್ಯವಹಾರ, ವಹಿವಾಟು, ಲಾಟ್ರಿ ಏನಿದೆ ಅದು ಹಾಗೆ ನಡೀತಾ ಹೋಗುತ್ತೆ. ಅದರ ಜೊತೆಗೆ ಫಾರ್ಮಸ್ಯೂಟಿಕಲ್ ಕಂಪನಿಗಳೇನಿವೆ, ಫಾರ್ಮಸ್ಯೂಟಿಕಲ್ ಕಂಪನಿಗಳು ಬಹಳ ಮುಖ್ಯವಾದ ಕಂಪನಿಗಳು ದೇಣಿಗೆ ನೀಡಿವೆ. ಯಾಕೆ ದೇಣಿಗೆ ನೀಡಿವೆ? ಇವರು ಯಾವುದರಲ್ಲಿ ಔಷಧಗಳನ್ನು ಎಲ್ಲಿ ಯಾಕೆ ಮಾರಾಟ ಮಾಡಿದ್ರು? ಅವರ ಮೇಲೆ ನಡೆದ IT ಮತ್ತು ED ದಾಳಿಗಳು ಏನಾದವು ಮೋದಿಜಿ? ತಾವು ಉತ್ತರಿಸಬೇಕು. ಹೀಗಾಗಿ ತಮ್ಮ ಇಡೀ ನಡವಳಿಕೆ 2014 ಇಲ್ಲಿಯವರೆಗೆ ಸಂಶಯಕ್ಕೆ ಕಾರಣ ಆಗಿದೆ. ನೀಡ್ಲ್ ಆಫ್ ಸಸ್ಪಿಷನ್ ಈಸ್ ಮೂವಿಂಗ್. ಈ ಒಂದು ಎಲೆಕ್ಟ್ರಲ್ ಬಾಂಡ್ ವಿಚಾರದಲ್ಲಿ ಈ ನೀಡ್ಲ್ ಆಫ್ ಸಸ್ಪಿಷನ್ ಅಥವಾ ಸಂಶಯದ ಮುಳ್ಳು ತಿರುಗ್ತಾ ಬರ್ತಾ ಇದೆ. ಅದು ಯಾರಿಗೆ ಉರುಳಾಗತ್ತೆ ಅನ್ನೋದನ್ನು ನಾನು ಹೇಳಬೇಕಾಗಿಲ್ಲ ಮೋದಿಜಿ. ಯು ವಿಲ್ ಹ್ಯಾವ್ ಟು ರಿವೀಲ್ ದ ಟ್ರೂತ್. ಸತ್ಯವನ್ನು ಬಹಿರಂಗಪಡಿಸಬೇಕಾದ ಕಾಲ ಬಂದಿದೆ. ಅದರ ಜೊತೆಗೆ ಮೋದಿಜಿ, ತಾವು ಕರ್ನಾಟಕಕ್ಕೆ ಬರ್ತಿದ್ದೀರಿ. ಕರ್ನಾಟಕಕ್ಕೆ ತಾವು ಮಾಡಿದ್ದೇನೆ?
ಜಿ ಎಸ್ ಟಿ ವಿಚಾರದಲ್ಲಿ ನಾವು ಈಗಾಗಲೇ ಹೇಳಿದಂತೆ ಏನಾಯಿತು ಜಿ ಎಸ್ ಟಿ ವಿಚಾರದಲ್ಲಿ? ತಾವು ಅದನ್ನು ಹೇಳಲೇಬೇಕಲ್ಲ ಮೋದಿಜಿ, ತಾವು ಹೇಳಲೇಬೇಕು. ಕರ್ನಾಟಕದ ಸಂಪತ್ತನ್ನೆಲ್ಲ ತೆಗೆದುಕೊಂಡು ಹೋಗಿ ಉತ್ತರ ಭಾರತದಲ್ಲಿ ತಾವು ಹಂಚಿದಿರಿ. ಸೊ ಕರ್ನಾಟಕ ಜಿ ಎಸ್ ಟಿ ಸಂಗ್ರಹದಲ್ಲಿ ಎರಡನೆಯ ಅತಿ ದೊಡ್ಡ ರಾಜ್ಯ. ದಕ್ಷಿಣ ರಾಜ್ಯಗಳ ಸಂಪತ್ತು ಉತ್ತರ ಭಾರತಕ್ಕೆ ಹರಿಯತೊಡಗಿತು. ಉತ್ತರ ಭಾರತದ ಜನ ನಿರುದ್ಯೋಗದಿಂದ ದಕ್ಷಿಣಕ್ಕೆ ಬರ್ತೊಡಗಿದರು. ಮೋದಿಜಿ ಇಲ್ಲಿ ಪಾನಿಪುರಿಯನ್ನು ಮಾರಾಟ ಮಾಡ್ತಾರೆ, ಹೋಟೆಲ್ಗಳಲ್ಲಿ ಅವರು ಪಾತ್ರೆಗಳನ್ನು ತೊಳಿತಾ ಸಪ್ಲಾಯರ್ ಅಂತ ಬದುಕ್ತೊಡಗಿದರು. ಈ ಸಂಪತ್ತನ್ನು, ದಕ್ಷಿಣದ ಸಂಪತ್ತನ್ನು ಉತ್ತರಕ್ಕೆ ಟ್ರಾನ್ಸ್ಫರ್ ಮಾಡಿದರೆ, ಉತ್ತರದ ನಿರುದ್ಯೋಗಿಗಳನ್ನು ಬಡವರನ್ನು ದಕ್ಷಿಣಕ್ಕೆ ಟ್ರಾನ್ಸ್ಫರ್ ಮಾಡಿದ್ರಿ ಮೋದಿಜಿ. ಅದರ ಜೊತೆಗೆ ಕರ್ನಾಟಕದಲ್ಲಿ ಬರಗಾಲ ಬಂತು, ತಾವು ಹಣ ಕೊಟ್ಟಿಲ್ಲ. ಬಡವರ ಹಸಿವನ್ನು ತಣಿಸುವುದಕ್ಕೆ ಮಾಡಿದ ಅನ್ನಭಾಗ್ಯದಂಥ ಯೋಜನೆಗಳನ್ನು ಅನುಷ್ಠಾನಗೊಳಿಸೋದಕ್ಕೆ ತಾವು ವಿರೋಧ ವ್ಯಕ್ತಪಡಿಸಿದ್ರಿ. ಅಕ್ಕಿಗೆ 34 ರೂಪಾಯಿ ಕೊಡ್ತೀವಿ ಅಂದರೆ ತಾವು ಕರ್ನಾಟಕ ಅಕ್ಕಿ ಕೊಡಲಿಲ್ಲ. 29 ರೂಪಾಯಿಗೆ ಮೋದಿ ಅಕ್ಕಿನೋ ಇನ್ನೊಂದು ಅಕ್ಕಿನೋ ಮಾರಾಟ ಮಾಡೋದಕ್ಕೆ ಶುರು ಮಾಡಿದ್ರಿ. ಎಸ್ ಪ್ರಿಯ ವೀಕ್ಷಕರೇ, ದುಷ್ಟತನ ಅನ್ನೋದು ಮನುಷ್ಯನ ಮನಸ್ಸಿನ ಒಳಗಿರುತ್ತಂತೆ. ಯಾರೂ ಕೂಡ 100ಕ್ಕೆ 100ರಷ್ಟು ಪ್ರಾಮಾಣಿಕರು ಯೋಗ್ಯರು ಆಗಿರಲ್ಲ. ನಮ್ಮೆಲ್ಲ ವ್ಯಕ್ತಿತ್ವದ ಒಳಗಡೆ ಒಂದೆಡೆ ದುಷ್ಟತನ ಇರುತ್ತೆ, ಇನ್ನೊಂದರ ಒಳ್ಳೆತನ ಇರುತ್ತೆ. ಆದರೆ ದುಷ್ಟತನ ಮತ್ತು ಒಳ್ಳೆಯತನದಲ್ಲಿ 50%ಕ್ಕಿಂತ ಜಾಸ್ತಿ ಇರುವುದನ್ನು ನಾವು ಪರಿಗಣಿಸ್ತೀವಿ ಮತ್ತು ಆ ವ್ಯಕ್ತಿ ಹೀಗೆ ಅಂತೀವಿ. ಅಂದರೆ ಒಬ್ಬ ವ್ಯಕ್ತಿಯಲ್ಲಿ 50%ಕ್ಕಿಂತ ಜಾಸ್ತಿ ದುಷ್ಟತನ ಇದ್ದರೆ ಅವ್ರಿಗೆ ದುಷ್ಟ ಅಂತೀವಿ, 50%ಕ್ಕಿಂತ ಒಳ್ಳೆತನ ಇದ್ದರೆ ಒಳ್ಳೆತನ ಅಂತೀವಿ. ಬಟ್ ಮೋದಿಜಿ, ಇದನ್ನು ಕರ್ನಾಟಕದ ದಂಡಯಾತ್ರೆ ತಮ್ಮದು ಪ್ರಾರಂಭ ಆಗುತ್ತೆ. ಈ ದಂಡಯಾತ್ರೆ ಎಂದಿನಂತೆ ದಂಡ ಆಗದಿರಲಿ, ತಾವು ದಂಡ ಕೊಡುವ ಕಾಲ ಬರಬಹುದು, ಬಂದೇ ಬರುತ್ತೆ. ಸತ್ಯ ಅನ್ನೋದಿರುತ್ತಲ್ಲ, ಅದು ಪ್ರಖರವಾಗಿರುತ್ತೆ, ಅದು ಒಂದಲ್ಲ ಒಂದು ಕಾಲದಲ್ಲಿ ಪ್ರಕಟಗೊಳ್ಳುತ್ತೆ. ಅದು ಮೋದಿ ಆಗಲಿ, ಅಮಿತ್ ಶಾ ಆಗಲಿ, ಯಾರೇ ಆಗಲಿ, ಸತ್ಯವನ್ನು ಹೆಚ್ಚು ಕಾಲ ಮುಚ್ಚಿಡೋದಕ್ಕಾಗಲ್ಲ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.